ये हेलो बलवंत बागी याद तो संबंध बेल्ट सो कागत था ಅವಳು ಎಂತ ಲೂಸ್ ಅಂದ್ರೆ ಇವತ್ತು ಅತಿಥಿ ಸತ್ಕಾರ ಅಂತ ಕೆಇಬಿ ಅವ್ರನ್ನ ಅನಾಥಾಶ್ರಮದವ್ರನ್ನ ಹೂ ಮಾರೋರ್ನ ತರಕಾರಿ ಮಾರೋರ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿ ಗೆಸ್ಟ್ ತರ ಟ್ರೀಟ್ ಮಾಡಿ ಊಟ ಗೀಟ ಎಲ್ಲ ಮಾಡಿಸಿ ಕಳಿಸಿದಾಳ. ಇಂಥ ಲೂಸ್ನ ನಾನ್ ಮದ್ವೆ ಆಗ್ತೀನಿ ಅಂತ ನಿನ್ನ ಹತ್ರ ತಮಾಷೆ ಮಾಡಿದ್ದಕ್ಕೆ ನೀವು ಇಷ್ಟು ಸೀರಿಯಸ್ ಆಗಿ ತಗೊಳದ? ಮತ್ತೆ ಯಾವತ್ತು ಮಾಡೋದಕ್ಕೆ ಹೋಗ್ಬೇಡ. ನಿನ್ ಪಕ್ಕ ನನಗ್ ಸಿಗ್ಬೇಕಾಗಿರೋ ಸ್ಥಾನದಲ್ಲಿ ನನ್ ಕನ್ಸಲ್ಲೂ ಬೇರೆ ಯಾರನ್ನು ನೋಡಕ್ ಇಷ್ಟಪಡಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ಸಾರಿ ಮಾಲಿನಿ, ಈ ಪೆದ್ದುಯಿಂದ ಇನ್ಯಾವತ್ತೂ ಈ ರೀತಿ ಮಿಸ್ಟೇಕ್ ಆಗಲ್ಲ. ಇವಾಗ್ಲಾದ್ರೂ ಟ್ಯಾಬ್ಲೆಟ್ ತಗೋಬೋದಾ? ಮಾಲಿನಿ ಹತ್ರ ನಾನು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಯಾ? ನಿಂಗೆ ನನ್ನ ಮಾತಿಂದ ದುಃಖ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಾನೇನ್ ಮಾಡಲಿ, ಅವಳು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಆ ರೀತಿ ಮಾತಾಡಬೇಕಾಯ್ತು. ನಾನು ನಿಮ್ಗೆ ಯಾವ ಮಾತನ್ನು ಕೇಳಿಸ್ಕೊಳ್ಳಿಲ್ರಿ ಸರ. ನಿಮ್ ಪರ್ಸ್ ಕೊಟ್ಟೋಗೋಣ ಅಂತ ಬಂದ ತಗೊಳ್ರ. ಹೆಂಗೌರ ಹುಷಾರಾಗಿದ್ದಾರಲ್ಲೇನಾ? ಪರವಾಗಿಲ್ಲ, ಇವಾಗ ಹುಷಾರಾಗಿದ್ದಾಳೆ. ಅವ್ರು ಬೇಗ ಹುಷಾರಾಗ್ಲಿ ಅಂತ ನಾ ಶಾರದ ಮುಂದೆ ಬೇಡ್ಕಂತೀನ. ಹೂವಿ, ಮದ್ವೆಗೂ ಮುಂಚೆ ಮಾಲಿನಿಗೆ ಎಲ್ಲ ವಿಷಯನೂ ಹೇಳ್ಬೇಕು ಅನ್ಕೊಂಡು ನಡೆದಿದ್ದೆಲ್ಲ ಹೇಳ್ಬಿಟ್ಟೆ. ಅವಳಿಗೆ ಸತ್ಯ ಅಂತ ಅಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ಲ. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನಂತೂ ಇರ್ತಿರ್ಲಿಲ್ಲ. ಸರ, ನಿಂಗೆ ಗೊತ್ತಿಲ್ಲ ಹೂವಿ, ನನ್ನ ಮಾಲಿನಿ ಅಂದ್ರೆ ನನ್ನ ಪ್ರಾಣ. ಅವಳು ನನ್ನ ಉಸಿರು,
ಇದುವರೆಗೂ ಜೀವನದಲ್ಲಿ ಸತ್ಯನೇ ಹೇಳಿದ್ದೀನಿ. ಸಮಾಜದಲ್ಲಿರೋ ಹುಳುಕನ್ನ ಹೊರಗಾಕಿದ್ದೀನಿ. ಅದರದ್ದು ಯಾಕೋ ಗೊತ್ತಿಲ್ಲ, ಅವಳು ವಿಷಯ ಅಂತ ಬಂದಾಗ ನನ್ನ ಜೀವನದಲ್ಲಿ ನಡೆದಿರೋ ಈ ದೊಡ್ಡ ದುರಂತನ, ಈ ಕೆಟ್ಟ ಸತ್ಯನ ಹೇಳ್ಕೊಳಕ್ಕೆ ಮನ್ಸಾಗ್ತಾ ಇಲ್ಲ, ಧೈರ್ಯನೇ ಬರ್ತಾ ಇಲ್ಲ. ಹೇಳಿರೋ ಸತ್ಯನ ಸುಳ್ಳು ಅಂದ್ಬಿಟ್ಟೆ. ಅವಳ ಪ್ರಾಣದ ಮುಂದೆ ನಂಗೆ ಈ ಕೆಟ್ಟ ಸತ್ಯ ಮುಖ್ಯ ಅಂತಾನೆ ಅನ್ಸ್ತಾ ಇಲ್ಲ. ಸರ, ನೀವು ಸುಮ್ಕ ಚಿಂತೆ ಮಾಡ್ತೀವ್ರ, ಇಲ್ಲಿ ಮಾತಿರದ ಸತ್ಯ ಸುಳ್ಳಿಂದಲ್ರ, ನಂಬಿಕಿದ. ನಮ್ಮಲ್ಲಿ ನಂಬಿಕೆ ಇದ್ರ ಕಲ್ಲಾಗೂ ದೇವ್ರ ಕಾಣ್ತಾನ. ಅದ ನಮ್ಮಲ್ಲಿ ನಂಬಿಕೆ ಇಲ್ಲ ಅಂದ್ರ ಯಾವ್ರೆ ಎದುರಿಗೆ ಬಂದ್ರು ಕಲ್ಲಾಗ ಕಾಣ್ತಾನ. ಹಂಗ ನಂಬಿಕೆ ಇದ್ರನ ಸಂಬಂಧ ಬೆಳೆಯಕಾಗದು, ಆಮ್ಯಾಕ ಸಂಬಂಧ ಜೀವನ ಪೂರ್ತಿ ಜೊತೆಯಾಗಿರಕಾಗದು. ನೋಡ್ರ, ನಿಮ್ಗೂ ನಮ್ಗೂ ಯಾವ ಸಂಬಂಧನೂ ಬೆಳ್ದಿಲ್ಲ ಅನ್ಕೊಳ್ರ, ಆಗ ಆ ಸಂಬಂಧಕ್ಕೆ ಯಾವ ಬೆಳೆನೂ ಇರಾಕಿಲ್ರ. ನೀವ್ ಮಾಲಿನಿಯವ್ರ ಜೊತೆಯಾಗಿ ಬೆಳ್ದಿರೋ ಸಂಬಂಧದ ಮ್ಯಾಲ ನಂಬಿಕೆ ಇಡ್ರ, ಆಗ ನಿಮ್ ಮಧ್ಯ ಯಾರೂ ಬರಾಕಿಲ್ಲ. ಹಂಗ ಯಾರಾದ್ರೂ ಏನಾರು ಬಂದ್ರು ಅವ್ರ ಕೈನ ಏನು ಮಾಡಕ್ಕಾಗಕ್ಕಿಲ್ರ. ನಿಮ್ ಈ ಸಂಬಂಧನ ಉಳಿಸ್ಕೊಳಕ್ ಏನೇ ನಿರ್ಧಾರ ತಗೊಳ್ರ, ನಾನು ನನ್ ಶಾರದಮ್ಮ ಯಾವತ್ತಿಗೂ ನಿಮ್ ಜೊತೆಯಾಗಿರ್ತೀವ. ಓ ಮನಸ್ಸೆ ಮನಸ್ಸೆ ಮರುಗದಿರು, ನೆನ್ನೆಯ ನೆನೆದು ಕೊರಗದಿರು, ತಿಳಿಯದ ತಿರುವು ಇರುವುದು ಗೆಳೆಯ, ಬದುಕಿನ ಮುಂದಿನ ಪಯಣದಲ್ಲಿಯೇ ಗೆಲುವಿನ ಬರಹವೇ ಬರೆದಿರಬಹುದು ದೇವರು ನಿನ್ನಯ ಹೆಸರಿನಲ್ಲಿ. ಮಾಲಿನಿ, ಇವಾಗ ಹೇಗಿದ್ಯಾ? ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ತಾನೆ? ರಾಹುಲ್, ನಾನು ಮನೆಗ್ ಬಂದಾಗಿಂದ ಇದು ಮೂರನೇ ಸಲ ನೀನು ಕಾಲ್ ಮಾಡ್ತಿರೋದು. ಮೊದಲನೇ ಸಲ ತಲುಪಿದ್ಯಾ ಅಂತ ಕೇಳಕ್ಕೆ, ಎರಡನೇ ಸಲ ಊಟ ಆಯ್ತಾ ಅಂತ ಕೇಳಕ್ಕೆ, ಇವಾಗ ಟ್ಯಾಬ್ಲೆಟ್ ತಗೊಂಡೆ ಅಂತ ಕೇಳಕ್ ಮಾಡಿದ್ಯಲ್ಲ. ಡೋಂಟ್ ವರಿ, ನಾನು ನನ್ನ ಬಗ್ಗೆ ಕೇರ್ ಚೆನ್ನಾಗೇ ತಗೋತೀನಿ. ಅದ್ ಹಾಗಲ್ಲ, ನೀನು ನನ್ನ ಕಷ್ಟನೇ ಅರ್ಥ ಆಗ್ತಿಲ್ಲ. ನಾನೇ ಮನೆಗೆ ಬಂದು ಡ್ರಾಪ್ ಮಾಡ್ತೀನಿ ಅಂದ್ರು ಏನು ಬೇಡ ಅಂತ ಒಬ್ಳೆ ಮನೆಗೆ ಹೋಗಿದ್ಯಾ? ಅದು ನೀ ನನ್ನ ಮನೆಗೆ ಡ್ರಾಪ್ ಮಾಡಕ್ ಬಂದಿದ್ರೆ ಎಲ್ರಿಗೂ ನಿನ್ ಮೇಲೆ ಡೌಟ್ ಬಂದಿರೋದು. ಇವತ್ ನಡೆದಿದ್ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದೇ ನನ್ನ ಆಸೆ. ನೀನು ಯಾರಿಗೂ ಈ ವಿಷಯ ಹೇಳಕ್ ಹೋಗ್ಬೇಡ. ಎಲ್ರಿಗೂ ವಿಷಯ ಗೊತ್ತಾದ್ರೆ ನಿನ್ ರೀತಿನೇ ನನ್ನನ್ನ ಕೇರ್ ಮಾಡಕ್ ಶುರು ಮಾಡ್ತಾರೆ, ಅದ್ ನನಗೆ ಇಷ್ಟ ಆಗಲ್ಲ. ಸರಿ, ಯಾರಿಗೂ ಈ ವಿಷಯ ಗೊತ್ತಾಗಲ್ಲ, ಡೋಂಟ್ ವರಿ. ಆದ್ರೆ ಬೆಳಗ್ಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳೋದ್ ಮರಿಬೇಡ. ರಾಹುಲ್, ನಾನು ಎಲ್ಲಾ ಟ್ಯಾಬ್ಲೆಟ್ ತಗೋತೀನಿ, ಡೋಂಟ್ ವರಿ. ನೀ ನೆಮ್ಮದಿಯಾಗಿ ಮಲ್ಕೊ. ಸರಿ, ಗುಡ್ ನೈಟ್. ಗುಡ್ ನೈಟ್. ಹೇಳು ಮಾಲಿನಿ. ನಾ ನಿನ್ಗೊಂದ್ ಮಾತ್ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ನಂಗ್ ಗೊತ್ತಿತ್ತು ನೀನು ಪೂರ್ತಿಯಾಗಿ ಹುಷಾರಾಗಿಲ್ಲ. ಈಗ್ಲೇ ಹಾಸ್ಪಿಟ್ಲಿಗೆ ಹೋಗೋಣ, ನಾನೀಗ ಹೊರಟು ಬರ್ತೀನಿ. ಇಲ್ಲಾಂದ್ರೆ ಡಾಕ್ಟರ್ನ ಮನೆ ಹತ್ರ ಕರೆಸಲ? ನಾನು ಇಷ್ಟೆಲ್ಲ ಮಾತಿನ ಹೇಳೋದಿರ್ಲಿಲ್ಲ, ಒಂದೇ ಒಂದ್ ಮಾತು ಹೇಳೋದಿತ್ತು. ಏನು? ಐ ಲವ್ ಯು. ಐ ಲವ್ ಯು ಟೂ ಮಾಲಿನಿ. ಈಗ ನಾನು ಕಣ್ಣು ತುಂಬಾ ನಿದ್ದೆ ಮಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್, ಟೇಕ್ ಕೇರ್. ತಮಯ್ಯ? ನಾ ತಮಯ್ಯ, ಚನ್ವಲ್ಸೆಯಿಂದ. ಹುಲಿಯ ಮಾತಾಡ್ತೀನ? ತಮಯ್ಯ, ನಾ ಮಾತಾಡ್ತಿರೋ ಕೇಳ್ತಿಲ್ಲೇನಾ? ತಮ್ಮ
ನಂಬರ್ ಹುಲಿ ಅವ್ರಿಗೆ ಹೇಗೆ ಸಿಕ್ತು? ಶಾರದವ್ವ, ನಿನ್ನ ಎಷ್ಟೋ ಬೇಡಿಕೆಗಳನ್ನ ಈಡೇರಿಸ್ಲೇ ಇಲ್ಲ, ಈ ಒಂದು ಬೇಡಿಕೆನಾದ್ರೂ ಈಡೇರಿಸವ್ವ. ನಾನ್ ನಿಂತವ್ ಬೇರೇನು ಬೇಡ್ಕೊಳಕ್ಕಿಲ್ಲ, ನನ್ನ ಚನ್ ವಲ್ಸೆಗ್ ವಾಪಸ್ ಕಳ್ಸ್ಬಿಡವ. ನಂಗ ನನ್ನ ಅಮ್ಮ ತುಂಬಾ ನೆನ್ಪಾಗ್ತವಳ. ನೀ ನಿನ್ ತಾಯಿ ನೋಡಕ್ಕೋಸ್ಕರ ಹುಲಿಯನ್ ನಂಬರ್ ಕೊಟ್ಟಿಯ? ಹುಲಿಯಪ್ಪ ನಿಮ್ಗೆ ಫೋನ್ ಮಾಡಿದ್ರೇನಾ? ವಾಹ್, ಏನು ಗೊತ್ತಿಲ್ದ್ರು ಅಮಾಯಕಿ ತರ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಹೇಗಿದ್ರು ಸಕಲ ಕಲಾ ವಲ್ಲಭೆ ಅಲ್ವಾ ನೀನು? ಸರ, ನಾನ್ ನಿಮ್ ನಂಬರ್ ಅವ್ರಿಗೆ ಕೊಟ್ಟಿಲ್ರ? ಹುಲಿಯಾಗೆ ನನ್ನ ನಂಬರ್ ನನ್ನ ಬಿಟ್ಟು ಬೇರೆ ಯಾರು ಕೊಡಕ್ ಸಾಧ್ಯ? ನನ್ನ ನಂಬರ್ನ ಅವ್ರು ಕೊಟ್ಟು ಏನ್ ನಡೆಸ್ಬೇಕನ್ಕೊಂಡಿದ್ಯಾ? ಸೇಡ್ ತೀರಿಸ್ಕೊತಾ ಇದ್ಯಾ? ನೀವೇನ್ ಹೇಳಕತ್ತೀರಿ ರಾಹುಲ್ ಸರ, ಅವ್ರ ನಂಬರ್ ನಂಗೆ ನೆನ್ಪಿಲ್ಲ. ಅದು ಅಲ್ದ ಅವ್ರು ಎಲ್ಲಿರ್ತಾರಂತ ಯಾರಿಗೂ ತಿಳಿವಲ್ದು. ಅಂತದ್ರಾಗ ನಿಮ್ ನಂಬರ್ ನಾನು ಅವ್ರಿಗೆ ಹೇಗ್ ಕೊಡ್ತೇನ? ಸಾಕ್ ನೆಲ್ಸು ಹೂವಿ, ಅಟ್ಕ ಮಾಡ್ಬೇಡ. ನೀನೇನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೇಗಿದ್ರು ನಿಂಗೆ ನಿಮ್ಮಮ್ಮ ನೆನ್ಪಾಗ್ತಿದಾರಲ್ವಾ? ಹೋಗು, ಅವ್ರ ಜೊತೆಗೆ ಅಲ್ಲೇ ಇದ್ಬಿಡು. ಬರೋ 15th ನನ್ನ ಮಾಲ್ನಿ ಮಾಲ್ನಿ ಅವತ್ತೆ ನೀನು ಚನ್ ವಲ್ಸೆಗೆ ವಾಪಸ್ ಹೋಗ್ತಿದ್ಯಾ? ನೆನ್ಪಿರ್ಲಿ. ನಮ್ಮ ಮನೆಯವ್ರು ಹೇಳ್ದಾಗೆ ನಿನ್ನ ಅವತ್ತು ನಾನು ಚನ್ವಲ್ಸ ಕರ್ಕೊಂಡು ಹೋಗಕ್ ಆಗದೆ ಇದ್ರೇನಂತೆ. ನಮ್ಮ ಆಫೀಸ್ ಅಲ್ಲಿ ಯಾರಿಗಾದ್ರೂ ಹೇಳಿ ನಿನ್ನ ಚನ್ವಲ್ಸ ಕಳ್ಸಿಕೊಡ್ತಾ ಇದೀನಿ, ಹೊರಡಕ್ಕೆ ನೀನು ರೆಡಿ ಆಗು. ಸರ, ನನ್ ಮಾತು ಒಸಿ ಕೇಳ್ರ. ನಿನ್ ಮಾತನ್ ಕೇಳೋ ಅವಶ್ಯಕತೆ ನನಗಿಲ್ಲ, ಹಾಗೆ ನನ್ ಲೈಫಲ್ಲಿ ನೀನ್ ವಾಪಸ್ ಬರೋದು ನನಗೆ ಇಷ್ಟ ಇಲ್ಲ. ಬರೋ ಪ್ರಯತ್ನನು ಮಾಡಬೇಡ. ಇಷ್ಟೊಂದು ನೀನು ನನಗೆ ಸಹಾಯ ಮಾಡ್ತೀಯ ಅಂತ ಅನ್ಕೊಂಡಿದ್ದೀನಿ. ಅಪರಿಚಿತ ಬೆಟ್ಟದ ಹೂ, ಅಪರೂಪದ ಬೆಟ್ಟದ ಹೂ. ರಾಹುಲ್ ಸರ್ ಏನಂದ್ರ, ಫೋನ್ ಎತ್ತಿದ್ರ? ನಿಂತವ ಮಾತಾಡಿದ್ರ? ಫೋನ್ ಎತ್ತಿದ್ರ? ಆದ್ರ ಆ ಕಡೆಯಿಂದ ಏನು ಮಾತಾಡಿಲ್ರ? ಹಂಗ ಇಟ್ಬಿಟ್ರು. ನನಗನ್ನಿಸ್ತದ ತಮ್ಮಯ್ಯ ಬೇಕಂತಾನೆ ನನ್ ಕೂಡ ಮಾತಾಡ. ಅವ್ರ್ಯಾಕ ಹಂಗ ಮಾಡಾರ? ಅವ್ರಗ ನಿಮ್ ಬಗ್ಗೆ ಬಹಳ ಗೌರವ ಅದ. ನಿಮ್ ಪರಾನ ಉಳ್ಸಾರ, ನಿಮ್ ಕತಿ ಪತ್ರಿಕೆಲ್ ಬರಂಗ್ ಮಾಡ್ಯಾರ.
ಅವ್ರ ನಿಮ್ ಕೂಡ ಮಾತಾಡಕ್ಕಿಲ್ಲೇನಾ ಗೌರ ಈ ಪ್ಯಾಟೆ ಮಂದಿ ಆದಾರಲ್ಲ ಹಳ್ಳಿಗೆ ಬಂದಾಗ ತಮ್ಮನ್ ತಾವೇ ಮರಿತಾರ ಅದೇ ಪ್ಯಾಟೆಗೆ ಹೋದ್ಮೇಲೆ ಹಳ್ಳಿನೇ ಮರಿತಾರ ಈ ವಿಷಯ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತದ ಇಲ್ಲ ಹಂಗೆಲ್ಲ ಇರಕ್ಕಿಲ್ಲ ನೀವೇನೇನೋ ಕಲ್ಪನೆ ಮಾಡ್ಕೋಬೇಡ್ರ ನಾವು ಪ್ಯಾಟಿಗೆ ಹೋಗೋಣ ನಿಮಗಲ್ಲೆಲ್ಲ ತಿಳಿತದ್ರ ಆ ತಾಯಿ ಆಶೀರ್ವಾದ ಇದ್ರ ಅವರು ನೋಡಾಕ ಆ ಸಾರ್ದವ ದಾರಿ ಮಾಡ್ಕೊಡ್ತಾಳ ಯಾರಿಗ ಗೊತ್ತಾ ದೇವ್ರ ಲೀಲೆ ಹೂವಿ ಏನಾಯ್ತು ಅಲ್ಲೆಲ್ರು ಮದ್ವೆ ಸಂಭ್ರಮದಲ್ಲಿದ್ದಾರೆ ನೀನು ಒಬ್ಳೇ ಇಲ್ಲಿ ಡಲ್ಲಾ ಕೂತಿದ್ಯಲ್ಲ ಇಲ್ರ ನಾನು ಬೆಳಗಿನ ಮನೆ ಕೆಲಸ ಮಾಡಿದ್ನಲ್ಲ ಅದಕ್ಕೆ ಜಳಕ ಮಾಡ್ಲಿಲ್ಲ ಅದಕ್ಕಂಗ್ ಕಾಣ್ತೀನಿ ಅನ್ಸುತ್ತೆ ನಿಜ ಹೇಳ್ತಿದ್ಯ ತಾನೇ ಹ್ಮ್ ಅಕ್ಕೋರ ಸರಿ ಇದ್ರಸ್ತು ಇದೆಲ್ಲ ನನಗೆ ಯಾಕ್ರ ಇಷ್ಟ ದಿನ ಹಾಕೊಳ್ತಿರ್ಲಿಲ್ಲ ಸರಿ ಆದ್ರೆ ಇನ್ ಮುಂದೆ ಹಾಕೋ ಅಲ್ಲ ಹೂವಿ ನಿನ್ ಸಿಟಿಗ್ ಬಂದ್ ಎಷ್ಟ್ ದಿನ ಆಯ್ತು ಹೇಳು ಇನ್ನು ಇದೇ ತರ ಲಂಗ ಬ್ಲೌಸ್ ಹಾಕೊಳ್ತಿದ್ಯಲ್ಲ ಅದ್ರಲ್ಲೂ ನಮ್ಮನೆ ಹುಡುಗಿ ಅಂದ್ಮೇಲೆ ಹೇಗಿರ್ಬೇಕು ನೋಡು ಇನ್ ಮುಂದೆ ನೀನ್ ಇದೇ ತರದ ಬಟ್ಟೆನೆ ಹಾಕೊಂಬೇಕು ಸರಿನಾ ನಾ ಹೆಂಗ್ ಕಂಡ್ರೇನ್ರ ನಾಲ್ಕ್ ದಿನ ಇದ್ದವಳಿಗೆ ಈ ಅರ್ವಿ ಈ ಪಿರುತಿ ಎಲ್ಲ ಯಾಕ್ರ ಹೇಳಿಲ್ವಾ ನೀನ್ ನಮ್ಮನೆ ಅವಳಂತ ಹೂವಿ ನೀನೇನು ಹೇಳ್ಬೇಡ ಇನ್ ಮುಂದೆ ನೀನ್ ಈ ತರದ ಬಟ್ಟೆನೆ ಹಾಕೊಳ್ತೀಯ ಹಾಕೊಳ್ಬೇಕು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ ಅಕ್ಕೋರ ಹೇಳ್ದಷ್ಟು ಕೇಳು ಬೇಗ ಬಾ ಆಯ್ತಾ ಅಕ್ಕ ಕಣ್ಮುಚ್ಚಿ ಕಣ್ಣು ಹೀಗಿದ್ರೊಳಗೆ ನಮ್ ರಾಹುಲ್ ಮದ್ವೆ ಡೇಟು ಹತ್ರ ಬಂದೇ ಬಿಡ್ತು ಏನ್ ಅನ್ಸ್ತಾ ಇದೆ ಗೊತ್ತಾ ನಮ್ ಮನೆ ಏನೋ ಒಂದ್ ರೀತಿ ಮ್ಯಾಜಿಕ್ ನಡೀತಾ ಇದೆ ಅನ್ಸ್ತಾ ಇದೆ ಮ್ಯಾಜಿಕ್ ನಡೀತಾ ಇರೋದು ನನ್ ತಮ್ಮನ್ ಮದ್ವೆನಲ್ಲ ಸ್ವಲ್ಪ ಅಲ್ಲಿ ನೋಡಿ ಅರೇ ಹೂವಿ ನೀನೇನಾ ಅಪ್ಪ ಇಷ್ಟು ಮುದ್ದ ಕಾಣ್ತಿದ್ದಾಳ್ ನೋಡು ಏ ಹೂವಿ ಇನ್ಮೇಲೆ ನೀನು ಆ ಹಳೆ ಲಂಗ ಬ್ಲೌಸ್ ಎಲ್ಲ ಹಾಕೊಳ್ಳೋಂಗಿಲ್ಲ ಇವತ್ತಿಂದ ಇದೇ ತರ ಡ್ರೆಸ್ ಹಾಕೋಬೇಕು ಏನು ಹೌದು ಹೂವಿ ಈ ಡ್ರೆಸ್ ಅಲ್ಲಿ ಇವಳು ಒಳ್ಳೆ ಮಾಡೆಲ್ ತರ ಕಾಣಿಸ್ತಿದ್ದಾಳೆ ಆಕ್ ಬಿಡ್ರ ನಿಮ್ಗೆಲ್ಲ ನಾ ಹೀಗ್ ಕಾಣದ ಇಷ್ಟ ಅಂದ್ರ ಇನ್ಮ್ಯಾಕ್ ನಾ ಇಂಥ ಅರ್ವಿನೇ ತೊಡ್ತೀನ ನಿಮ್ ಇಷ್ಟನ ನನಗ್ ಮುಖ್ಯ ಸರಿ ಹಾಗಾರೆ ಇದೇ ಖುಷಿಲಿ ಒಂದು ಸೆಲ್ಫಿ ಆಗ್ಬೇಕಲ್ವಾ ಆಗ್ಲೇಬೇಕು ತಪ್ಪಾಗುತ್ತೆ ತಗೊಳ್ತಾ ಇದ್ರೆ ಬಾಯ್ ಅತ್ತೆ ನಾನು ಈ ಸೀರೆನ ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಇದು ನನ್ನ ಗಂಡನ ಫೇವ್ರೆಟ್ ಕಲರ್ ಅಕ್ಕ ಈ ಸೀರೆ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಅಂತ ಚೆನ್ನಾಗಿದೆ ನಿಮ್ಗೆ ಇದಿಷ್ಟ ಆಯ್ತಾ ಸರಿ ಇದೆ ತಗೊಂಡ ಹಾಗಾದ್ರೆ ಚೆನ್ನಾಗಿದೆ ಅಕ್ಕ ಹೇಳ್ರಿ ಡಿಶ್ನಾಗ ಕಾಣಿಸ್ಲ ಅತ್ತೆ ಈ ಸೀರೆ ನಿಮ್ ಹೆಗಲ ಮೇಲೆ ಬಂದ ತಕ್ಷಣ ಈ ಸೀರೆಗೆ ಒಂದ್ ಕಳೆ ಬಂದ್ಬಿಡ್ತು ಅಲ್ವಾ ನೀನ್ ನನ್ ಕಾಲ್ ಎಳಿತಾ ಇಲ್ಲ ತಾನೆ ಇಲ್ಲ ಅತ್ತೆ ನಿಜಾನೇ ಹೇಳ್ತಾ ಇದೀನಿ ಒಂದ್ ಕೆಲ್ಸ ಮಾಡಿ ನಿಮ್ಗೇನಾದ್ರು ಈ ಸೀರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ದೀಪ್ತಿ ಅವ್ರಿಗೆ ಹೇಳಿ ನಿಮ್ಗೊಂದ್ ಸೀರೆ ಸೆಲೆಕ್ಟ್ ಮಾಡ್ಕೊಡ್ತಾರೆ Thank you.
ಕಾಪಿ ತಗೊಳ್ರ. ಏ ಹುವಿ, ಎಲ್ಲಿಗೆ ಹೋಗ್ತಿದ್ಯಾ ನಿಂತ್ಕೊ. ನಿಮ್ ದೊಡ್ಡಮ್ಮ ಅವ್ರಿಗೆ ಒಂದ್ ಸೀರೆ ಸೆಲೆಕ್ಟ್ ಮಾಡ್ಬಿಟ್ಟು ಹೋಗ. ನಾ ಸೆಲೆಕ್ಟ್ ಮಾಡದ? ಹುವಿ, ಕೆಲವ್ರ ಟೇಸ್ಟ್ ಗಳಿಗಿಂತ ನಿನ್ ಟೇಸ್ಟ್ ಚೆನ್ನಾಗಿದೆ, ಸೆಲೆಕ್ಟ್ ಮಾಡ. ನೀವ್ ಸುಮ್ಕಿರಿ ಅಮ್ಮವ್ರ, ನಂಗಿದೆಲ್ಲ ತಿಳಿವಲ್ದು. ನಾವೆಲ್ಲ ಇಲ್ಲಿ ನಮ್ ಪಾಡಿಗೆ ನಾವ್ ಸೀರೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಅವಳಿಗೂ ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ಬೇಕಿತ್ತಲ್ವಾ, ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂಡು ಹೋದ್ಲು ಅನ್ಸತ್ತೆ. ಏ ಹೂವಿ, ಬಾರೆ ಇಲ್ಲಿ ಬಾ. ನೋಡು, ನಿನಗೆ ಇಷ್ಟವಾಗಿರೋ ಸೀರೆನ ನೀನೇ ಚೂಸ್ ಮಾಡ್ಕೊ, ಓಕೆನಾ? ಬರೋ 15ನೇ ತಾರೀಕು ನನ್ನ ಮಾಲಿನಿ ಮದುವೆ. ಅವತ್ತೆ ನೀನು ಚನ್ಮಲ್ಸೆಗೆ ವಾಪಸ್ ಹೋಗ್ತಿದ್ಯಾ? ನನ್ನ ಹೆಸರು ಸುಂದರ್. ನಿನ್ ಮುಸುಡಿ ನೋಡಿದ್ರ ತಳ ಸಿದ್ರ ಸೀಕು ಬಾಕು ಇದ್ದಂಗ ಇದ್ದಿ. ಏನ್ ಬೇಕಿತ್ತು ನಿನ್ಗ? ಈ ಮನೆಯವ್ರಿಗೆ ನನ್ನ ಅವಶ್ಯಕತೆ ಇದೆ ಅಂತ ನನ್ನ ಕೆಲ್ಸಕ್ಕೆ ಕರೆದಿದ್ದಾರೆ. ನಾನಾ ಈ ಮನೆ ಯಜಮಾನಿ, ನಾನ್ ಹೇಳ್ತೀವಿ ನನ್ ಮ್ಯಾಕ, ನಿನ್ನ ಅವಶ್ಯಕತೆ ಈ ಮನೆಗಿಲ್ಲ, ಹೋಗ್ತಾ ಇರಲಿಂದ. ಈ ಹಳ್ಳಿ ಗಮಾಡ್ಗಳ ನಾಲೆಜ್ ನನ್ಗಿಲ್ಲ. ನನ್ನ ಹಳ್ಳಿ ಗಮಾಡ್ ಅಂತೇನೋ ಪ್ಯಾಟಿ ಪೆಂಗ, ನಾ ಇವತ್ತು ನಿನ್ನ ಸುಂಕ ಬಿಡಕ್ಕಿಲ್ಲ.